ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಮ್ ಐ ಇನ್ ವಿಲೇಜ್ ಲೈಫ್ ಸ್ಟೋರಿಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಿದ್ದು. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಕರುಗೆ ಶಬ್ಬೆ ಹಾಕೋಣ ಅಂತ. ಇಲ್ಲಿ ನಮ್ಮದು ಹಸಿ ಶಬ್ಬೆ ಇಲ್ಲ ಇವಾಗ, ಅದರಿಂದ ಪಕ್ಕ ಜಮೀನ ಸ್ವಲ್ಪ ಈ ಥರ ಕರುಗೆ ತಂದು ಹಾಕಿದ್ದೆ. ನೋಡಿ ತೆನೆ ಎಷ್ಟು ಚೆನ್ನಾಗಿ, ದನಿ ಶಬ್ಬೆನೇ ತೆನೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದು ಸ್ವೀಟ್ ನಾನು ಕಬಾಬ್ ಮಾಡ್ತಾರಲ್ಲ, ಅದಕ್ಕೆ ಗೋಬಿ ಮಂಚೂರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾನು ಇವತ್ತು ನಿಮ್ಮ ಜೊತೆ ನಮ್ಮ ಬೆಳಗ್ಗಿನ ರೊಟೀನ್ ಶೇರ್ ಮಾಡ್ಕೊಳ್ಳೋಣ, ಬೆಳಗ್ಗಿನ ದಿನಚರಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ, ಸ್ವಲ್ಪ ಶಾರ್ಟಾಗಿ ವಿಡಿಯೋನ. ನೋಡಿ ನೆಕ್ಸ್ಟ್ ಇಲ್ಲಿ ಹೊಲ್ದ ಹತ್ರ ಬಂದಿದ್ವಿ, ಹಾಲ್ಕರ್ದು ನನ್ನ ಮಗ ಹಾಲಕ್ಕೆ ಹೋಗಿದ್ದಾನೆ, ನಮ್ಮ ಯಜಮಾನ್ ಇರಲಿಲ್ಲ, ಹಂಗಾಗಿ ನಾವೇ ಬಂದಿದ್ವಿ. ನಮ್ಮ ಯಜಮಾನ್ ಇದ್ದರೆ ಅವರೇ ಬರ್ತಾರೆ, ಅವ್ರು ಇವತ್ತು ಟ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿದ್ರು, ಅದರಿಂದ ನಾವೇ ಬಂದಿದ್ವಿ. ಹಾಲ್ಕರ್ದು ನನ್ನ ಮಗ ಹಾಲಕ್ಕೆ ಹೋಗಿದ್ದಾನೆ. ಇಲ್ಲೇ ಸ್ವಲ್ಪ ಹೋಗೋ ತನಕ ಅಂತ ಇಲ್ಲಿ ಬಿಟ್ಟಿದ್ವಿ. ಮೇವೇನಿಲ್ಲ ಫ್ರೆಂಡ್ಸ್ ಇವಾಗ. ನೋಡಿ ಜೋಳ ಹಾಕಿದ್ವಲ್ಲ, ಅದನ್ನು ಹೊಲ ಉಕ್ಕಿ ಹೊಡ್ಸಿದ್ದೀವಿ. ದನಿಗೆ ನೆಕ್ಸ್ಟು ಜೋಳ ಅರ್ಧ ಸ್ವಲ್ಪ ಶಬ್ಬೆ ಚೆಲ್ಲೋಣ, ಮತ್ತು ಸ್ವಲ್ಪ ದನಿಗೆ ತಡ್ಡಿ ಹಾಕೋಣ ಅಂತ. ಇಲ್ಲೇ ಕರುಗಳು ಎರಡು ಕರುಗಳು ಅಂದರೆ 4 ವರ್ಷದವು ಮೊಳಕೆಗಳು, ಅವು ಕಟ್ಟಿದ್ದೆ ಸ್ವಲ್ಪ ಹೋಗೋ ತನಕ ಮೇಲಿ ಅಂತ. ನೆಕ್ಸ್ಟ್ ನೋಡಿ ಅಲ್ಲಿ ಲಕ್ಷ್ಮೀ ಹಸು 4 ಕರ್ದು ಹೊಲಕ್ಕೆ ಮೇ ಕಟ್ಟಿದ್ವಿ. ಕರು ಇನ್ನೂ ಹಂಗೆ ಆಟ ಆಡ್ಲಿಂತ ಬಿಟ್ಟಿದ್ವಿ, ಅದಿನ್ನೂ ಊಟ್ಕೋತಾನೆ ಇದಕ್ಕೆ ಹಸುನಲ್ಲಿ. ನೋಡಿ ಮೇವೇನಿಲ್ಲ ಫ್ರೆಂಡ್ಸ್ ಇವಾಗ ದನಿಗೆ. ಬೇಸಿಗೆ ಟೈಮಾಗಿ ಮಳೆ ನಿಂತಿರೋದ್ರಿಂದ ಇನ್ಮೇಲೆ ಮೇ ಬರುತ್ತೆ, ಮೇವೇನಿಲ್ಲ. ನಾವು ಇಲ್ಲಿ ತಗೊಂಡಿದ್ವಿ ಬೇರೆ ಹೊಲದಲ್ಲಿ, ಪಕ್ಕದ ಹೊಲದಲ್ಲಿ ಅವ್ರ ಶೆಬ್ಬೆ ತಗೊಂಡಿದ್ವಿ, ಒಂದು ಅರ್ಧ ಹೊಲ ಖಾಲಿ ಆಯಿತು, ಅದರಿಂದ ಈಗ ದನಿಗೆ ಒಣಮೇವು ಫ್ರೆಂಡ್ಸ್. ನೋಡಿ ಅಲ್ಲಿ ಹುಲ್ಲು ಮತ್ತು ತರ್ಗು ಮೇ ಒಟ್ಕೊಂಡಿದ್ವಿ, ಜೋಳದ ಒಣಸೆಬ್ಬೆ ಮೇವು ಒಟ್ಟಿದ್ವಿ, ಅದೇ ಇವಾಗ ದನಿ ಮೇವು ಫ್ರೆಂಡ್ಸ್. ಇವಾಗ ಇಲ್ಲಿ ಸೆಡ್ ಇದೆಯಲ್ಲ, ಇಲ್ಲಿ ಹಾಕಿ ಕಟ್ಟಿಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಇಲ್ಲೇ ದನಿಗೆ ಮೇವು ಸ್ಟೋರ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಮಳೆ ನೆನೀತಿ ಅಂತ ಟಾಪಲ್ಲಿ ಹಾಕೋರು, ಇದು ಇವಾಗ ಹಾಕ್ತಿದ್ದೀವಿ, ಬೇಗ ಖಾಲಿ ಆಗುತ್ತೆ, ಅದರಿಂದ ಇದಕ್ಕೆ ಹಾಕಿಲ್ಲ. ನೆಕ್ಸ್ಟ್ ಈ ಸೌದೆಗಳೆಲ್ಲ ಹಂಗೆ ತಂದು ಹಾಕಿದ್ದೀವಿ ಫ್ರೆಂಡ್ಸ್, ಒಟ್ಟಬೇಕು ಸೌದೆನ. ನೋಡಿ ಬಾವಿ ಇಲ್ಲದೆ ಇದ್ರೆ ಫ್ರೆಂಡ್ಸ್ ದನಿ ಮೇವಿಗಂತೂ ತುಂಬಾ ಹಿಂಸೆ, ಈಗ ಪಾಪ ಒಣಮೇವೇ ಹಾಕ್ಬೇಕು. ಓಕೆ, ಮಳೆ ಬಂದು ಮೇವು ಚೆನ್ನಾಗಿ ಬರೋ ತನಕ, ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅದರಿಂದ. ನೆಕ್ಸ್ಟ್ ಇಲ್ಲೊಂದು ಬಾವಿ ಕೊರೆಸ್ಕೋಬೇಕು ಫ್ರೆಂಡ್ಸ್. ನಾವು ಅಲ್ಲಿ ಕೊರೆಸಿದ್ವಿ, ಇನ್ನೊಂದು ಜಮೀನಿನ ಹತ್ರ ನೀರೇ ಬರಲಿಲ್ಲ, ಹೋದ ವರ್ಷ ಕೊರೆಸಿದ್ವಿ ಈ ಟೈಮಲ್ಲೇ, ಅದಕ್ಕೆ ನೋಡೋಣ ಅಂತ ಈ ಸಲ ನೋಡಬೇಕು ಫ್ರೆಂಡ್ಸ್. ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಬಾವಿ ಇರೋ 40 ಜಮೀನುಗಳು ಹೆಂಗಿರ್ತವೆ. ದನಿ ಮೇವೆಲ್ಲ ಹಾಕೊಂಡ್ರೆ ನಮಗೆ ನೀರಿಲ್ಲ, ಅದೊಂದೇ ಹಿಂಸೆ ಫ್ರೆಂಡ್ಸ್, ಬಾವಿ ಕೊರೆಸ್ಕೋಬೇಕು ಸದ್ಯದಲ್ಲಿ. ವಿಡಿಯೋ ಇಷ್ಟ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಮ್ಮ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಳ್ಳಿ ಜೀವನದ ಬಗ್ಗೆ, ಬೆಳಗಿಂದ ಜೀವನದ ಬೆಳಗ್ಗೆ ನಮ್ಮದು ಹಾಲ್ಕರಿಯೋದ ವಾಕ್ಯ ಅಂತ ಒಬ್ಬರು ಕೇಳಿದರು, ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇದು ಬೆಳಗಿನ ನೋಡಿ, ಇನ್ನು ಸೂರ್ಯ ಉದಯ ಆಗ್ತಾ ಇದೆ ಇವಾಗ, ಇನ್ನು 8 ಗಂಟೆ ಆಗಿದೆ, ಇನ್ನು ಸ್ವಲ್ಪ ಮೋಡದ ವಾತಾವರಣ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗ ನೋಡೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.